ಮತ್ತು ಬಂಗಾರ. ಮುರಿದು ಹೋಗಿರೋ ಸಂಬಂಧನ ಜೋಡಿಸ್ಲು ಬಲ್ಲೆ. ನಿನ್ನೆ ರಾತ್ರಿ ಇದನ್ನೇ ವಾಪಸ್ ಕೊಡೋದಕ್ಕೆ ಬಂದಿದ್ದೆ ನಾನು. ನಾನೇ ನಿನ್ನ ಕೊರಳಿಗೆ ಹಾಕೋಣ ಅಂತ ಒಂದ್ ಕ್ಷಣ ಅನ್ನಿಸ್ತು. ಆಮೇಲೆ ಯೋಚನೆ ಮಾಡಿದೆ, ನೀನೇ ಯಾವಾಗ ಇಷ್ಟಪಟ್ಟು ನನ್ನ ಹತ್ರ ಬರ್ತೀಯೋ, ಬಂದು ಈ ಮಂಗಳಸೂತ್ರನ ನನ್ನ ಕಟ್ಟಿ ಅಂತ ಹೇಳ್ತೀಯೋ, ಖುಷಿಯಾಗೋದಾಗ್ಲೇ ಅಲ್ವಾ? ಕನ್ಸ್ ಕಾಣದನ್ನ ಬಿಟ್ಬಿಡು, ಆತರ ಯಾವತ್ತೂ ಆಗೋದಕ್ಕಾಗಲ್ಲ. ನೀನಿನ್ ಯಾವತ್ತೂ ನನ್ ಜೀವನದಲ್ಲಿ ವಾಪಸ್ ಬರೋದಕ್ಕಾಗಲ್ಲ, ಹಾಗೆ ನನ್ ಮನೆಗೂ ಬರಕ್ಕಾಗಲ್ಲ. ಸವಾಲ್ ಹಾಕ್ತಿದ್ಯಾ? ಸವಾಲೇ ಅನ್ಕೋ, ಫೋರ್ಸ್ ಮಾಡಿನೋ ಅಥವಾ ಕದ್ದು ಮುಚ್ಚಿನೋ, ನೀನಿನ್ ಯಾವತ್ತೂ ನಮ್ಮ ಮನೆಗೆ ಬರೋದಕ್ಕಾಗಲ್ಲ. ಬರೋಕ್ಕಾಗತ್ತೆ. ಇವತ್ತೇ ನಾನು ನಿಮ್ಮನೆ ಒಳಗೆ ಬರ್ತೀನಿ, ಅದು ಸೂರ್ಯಾಸ್ತಮಕ್ಕೂ ಮುಂಚೆ. ಆದ್ರೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಗೊತ್ತಾ? ನೀನೇ ಬಂದು ನಿಮ್ಮ ಮನೆಗೆ ನನ್ನ ಕರ್ಕೊಂಡು ಹೋಗ್ತೀಯಾ? ಈ ತರ ಕನ್ಸು ಕಾಣೋದನ್ನ ನಿಲ್ಸು. ಏನಾದ್ರೂ ನೀನ್ ನನಗ್ ಬಲ್ವಂತ ಮಾಡಕ್ ಪ್ರಯತ್ನ ಪಟ್ರೆ ನಾನು ಇನ್ನೊಂದ್ಸಲಿ ಪೊಲೀಸ್ ಅವ್ರನ್ನ ಕರ್ಸ್ಬೇಕಾಗತ್ತೆ. ಆರ್ಮಿನೇ ಕರ್ಸು, ನನಗೆ ಯಾರ ಭಯನೂ ಇಲ್ಲ. ಯಾಕಂದ್ರೆ ಒಂದ್ ಮಾತಂತೂ ಸತ್ಯ, ಇವತ್ತು ಸೂರ್ಯ ಮುಳುಗೋಕ್ಕೂ ಮುಂಚೆ ನೀನೇ ಸ್ವತಃ ನಿಮ್ ಮನೆ ಬಾಗಿಲು ತೆಗೆದು ನನ್ನ ಒಳಗ್ ಕರ್ಕೊಂಡು ಹೋಗ್ತೀಯಾ. ಹಗಲ್ಗನ್ಸ್ ಕಾಣ್ತಿದ್ಯಾ? ಕಾಣ್ತಾ ಇರು, ಎಷ್ಟು ಬೇಕೋ ಅಷ್ಟು ಕನ್ಸು ಕಾಣ್ತಾ ಇರು. ಅದರಿಂದ ನನಗೇನು ಆಗ್ಬೇಕಾಗಿಲ್ಲ. ಆಫ್ಟರ್ ಆಲ್ ಇದು ನಿನ್ನೇ ಲೈಫ್ ಅಲ್ವಾ? ಆಲ್ ದಿ ಬೆಸ್ಟ್. ನೀನ್ ದಿನವೆಲ್ಲ ಇಲ್ಲೇ ನಿಂತ್ಕೊಂಡು ಕನ್ಸ್ ಕಾಣ್ತಾ ಇರು. ಸಿಹಿ, ನಿನ್ಗೇನಾದ್ರೂ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದ್ರೆ ನೀನ್ ಅವನ್ನ ಪ್ರೀತಿಸೋದಿಲ್ಲ ಅಂತ ಅಗೇನ್ ಪ್ರಾಬ್ಲಮ್ ಇದೆ? ಈ ಮನೇಲಿ ಅವನ್ನ 23 ದಿನ ಇರೋದಕ್ ಬಿಡು. ಅವನು ತನ್ನಂತಾನು ಪ್ರೂವ್ ಮಾಡೋದಕ್ ಪ್ರಯತ್ನ ಮಾಡ್ತಾನೆ. ಅವನು ಪ್ರೂವ್ ಮಾಡೋದಕ್ ಆಗ್ಲಿಲ್ಲ ಅಂದ್ರೆ ಸೋತ್ಬಿಟ್ಟು ವಾಪಸ್ ಹೊರಟೋಗ್ತಾನೆ. ಜಸ್ಟ್ 23 ಡೇಸ್ ಸಿಹಿ, ಮುಕ್ತ 23 ಡೇಸ್. 23 ದಿನ, 23 ಗಂಟೆ ಅಲ್ಲ, 23 ದಿನ ಆ ವ್ಯಕ್ತಿ ನನ್ ಕಣ್ಮುಂದೇನೆ ಇದ್ರೆ ಪ್ರತಿ ಕ್ಷಣ ಆ ದಿನಗಳನ್ನ ನೆನಪಿಸ್ತಾನೆ ನನ್ಗವನು. ನನ್ ಕೈಲಿ ಸಹಿಸೋದಕ್ಕಾಗಲ್ಲ. ನಿನಗ್ ಅರ್ಥ ಆಗಲ್ಲ ಮುಕ್ತ, ನಾನ್ ಅನುಭವಿಸಿರೋ ನೋವು ಮತ್ತೆ ಕಷ್ಟನ ನೀನಲ್ಲ ಯಾರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಪ್ರೀತಿಗೋಸ್ಕರ ಬಿಸಿಲಲ್ಲಿ ಬರಿಗಾಲಲ್ಲಿ ನಡೆದಿದ್ದೀನಿ ನಾನು, ನಮ್ಮ ಅಮ್ಮನ ಸಾವಿಗೆ ಡಾನ್ಸ್ ಮಾಡಿದ್ದೀನಿ ನಾನು. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ನಾನು ಆ ವ್ಯಕ್ತಿನ ನಿಜವಾದ ಮನ್ಸಿಂದ ಪ್ರೀತಿಸ್ತಾ ಇದ್ದೆ, ಆದ್ರೆ ಅವನು ಬರೀ ದ್ವೇಷಿಸ್ತಾ ಇದ್ದ. ಅವನು ಸಿಹಿ, ಈಗೇನಾದ್ರೂ ಅಲ್ಲ ತಾನೆ ನಿನಗ್ ಭಯ ಆಗ್ತಿದೆ ಆಕಾಶ್ ಗೆದ್ದು ಬಿಡ್ತಾನೆ ಅಂತ? ಟೆಲ್ ಮಿ ಸಮಥಿಂಗ್ ಮುಕ್ತ, ನೀನು ನೀನು ನನ್ನ ಫ್ರೆಂಡ್ ಅಥವಾ? ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀನು ಅದೇ ಮುಕ್ತ ತಾನೆ, ಅವತ್ತು ಅವತ್ತು ಮದ್ವೆಗೂ ಮುಂಚೆ ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ನೀನು. ಸಿಹಿ, ನಿನ್ನನ್ನು ತಪ್ಪು ತಿಳ್ಕೊತಿದ್ಯಾ? ನಾನು ಅದನ್ನೇ ಬಯಸ್ತೀನಿ, ಆಕಾಶ್ ಹೊರಗಡೆ ಏನೆಲ್ಲ ಮಾಡ್ತಿದ್ದಾನೋ ಅದನ್ನ ಹೇಗೆ ನಿಲ್ಲಿಸಬಹುದು ಅಂತ. ಯಾವ್ದಾದ್ರೂ ದಾರಿ ಇರ್ಲೇಬೇಕು, ಅದರಿಂದ ಅವನು ವಾಪಸ್ ಹೋಗ್ಬಿಡ್ಲಿ. ಸಿಹಿ, ಅವನು ನನ್ನ ಮಾತಂತೂ ಕೇಳೋದೇ ಇಲ್ಲ. ನಮ್ ಯಾರ ಮಾತನ್ನು? ಬಹುಶಃ ನಿನ್ ಮಾತನ್ ಕೇಳ್ತಾನೆ. ಒಂದ್ಸಲ ಮಾತಾಡ್ ನೋಡು, ಇಲ್ಲ ಅಂದ್ರೆ 23 ದಿನಾನೇ ಏನು? ನನ್ಗನ್ಸುತ್ತೆ ಅವನು 23 ವರ್ಷ ಆದ್ರೂ ಇಲ್ಲೇ ನಿಂತ್ಕೊಂಡಿರ್ತಾನೆ. ಒಪ್ತಾನವನು, ನನಗ್ ಗೊತ್ತು ಅವನನ್ನು ಹೇಗ್ ತಡೆಯೋದು ಅಂತ. ನೋಡ್ತಿದ್ದೆಲ್ಲ 40 ನಿಮಿಷ, ಬರೀ 40 ನಿಮಿಷ, 40 ನಿಮಿಷ ನಾನು ಅವನನ್ನ ಸಹಿಸ್ಕೋಬೇಕು. ಅದಾದ್ಮೇಲಿಂದ ಆಕಾಶ್ ಚಾಟರ್ಜಿ ವಾಪಸ್ ಜ್ವಾಲಾಪುರಕ್ಕೆ ಹೊರಟೋಗ್ತಾನೆ. ದಟ್ಸ್ ದ ಚಾಲೆಂಜ್. ಅವನ್ ಮನೆಗೆ ಬಂದಿದ್ದ? ಮನೆಗೆ ಯಾವಾಗ ಬಂದಿದ್ದ? ನಿನ್ನೆ ರಾತ್ರಿ. ನಿನ್ನೆ ರಾತ್ರಿ ಅವನು ಸಿಹಿ ಕೋಣೆಗೆ ಬಂದಿದ್ದ. ಏನು ಅಪ್ಪ, ನೀವ್ ಏನಾದ್ರೂ ಮಾಡ್ಲೇಬೇಕು. ದಿನೇ ದಿನೇ ಅವನ ಆಟ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇವತ್ ಮಕ್ಳನ್ ಕರ್ಕೊಂಡ್ ಬಂದು ರಂಪಾಟ ಮಾಡ್ತಿದ್ದಾನೆ. ನಿನ್ನೆ ನೋಡಿದ್ರೆ ಅಪ್ಪ, ನೀವ್ ದಯವಿಟ್ಟು ಏನಾದ್ರೂ ಮಾಡಿ.
ಆಕಾಶ್ ಹೇಳಿದಾನೆ ಎರಡು ಗಂಟೆ ಒಳಗಡೆ ನಾವು ಅವನನ್ನ ಒಳಗಡೆ ಕರೀದೇ ಹೋದ್ರೆ ಅವನು ಈ ಊರನ್ನೇ ಬಿಟ್ಟು ಹೊಟ್ಟೋಗ್ತಾನಂತೆ. ಅಲ್ವಾ ಸಿಹಿ, ಆಕಾಶ್ ಹಾಗೆ ತಾನೆ ಹೇಳಿರೋದು. ಮುಕ್ತಾ ಸರಿಯಾಗಿ ಹೇಳ್ತಿದ್ದಾಳೆ. ಜೋಗಿ ಅವರೇ, ಜೋಗಿ ಅವರೇ. ಏನ್ ವಿಷಯ ರಮೇಶ್ ಅವರೇ, ಏನಾಯ್ತು? ಜೋಗಿ ಅವರೇ, ನಾವಿಲ್ಲಿರೋದಕ್ಕೆ ನಿಮ್ಮ ಅಳಿಯ ಬಿಡ್ತಾನೆ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಸೇರಿಸ್ಕೊಂಡು ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಗೊತ್ತಾ? ಈಗೇನಾದ್ರೂ ಮಾಡಿ ನೀವು, ಇನ್ನು ನಮ್ಮ ಕೈಲಿ ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ. ಕೇಳಿಸ್ಕೊಂಡ್ರ ಜೋಗಿ ಅವರೇ? ಎರಡು ಸಲ ನನ್ನ ಮಕ್ಕಳನ್ನ ಎಳ್ಕೊಂಡ್ ಬಂದಿದ್ದೀನಿ, ಆದ್ರೂ ಮತ್ತೆ ಮತ್ತೆ ಆಚೆ ಓಡೋಗ್ತಿದ್ದಾರೆ ಆಕಾಶ್ ಅಣ್ಣನ ಗೆಲ್ಲಿಸ್ತೀವಿ ಅಂತ. ಏನ್ ಕಲಿತಿದ್ದಾರೆ ನಮ್ಮ ಮಕ್ಕಳು ಅಂತ. ನಾನು ನೋಡಿದ್ದೆ ಒಂದ್ ಪಿಕ್ಚರ್ ಅಲ್ಲಿ, ಹೆಸರು ನೆನ್ಪಿಲ್ಲ, ಆದ್ರೆ ಅವನು ಕೂಡ ಇದೇ ತರ ಬರ್ತಾನೆ ಬ್ಯಾಂಡ್ ಅವ್ರನ್ನ ಕರ್ಕೊಂಡು. ಹಾ, ನಿಜವಾಗ್ಲು ರಸ್ತೆಯಲ್ಲಿ ತಮಾಷೆ ಶುರು ಮಾಡಿದ್ರು, ಅವಾಗಿಂದ ಮಕ್ಕಳು ಕಿಟಕಿ ಹತ್ರನೇ ಇದ್ದಾರೆ. ಈಗಂತೂ ಅತಿ ಆಗೋಯ್ತು. ನಿಮ್ಮ ಅಳಿಯಂದ್ರು ಬ್ಯಾಂಡ್ ಸೆಟ್ ಮುಂದೆ ಡ್ಯಾನ್ಸ್ ಮಾಡಕ್ಕ ಹೋಗ್ತಾ ಇದ್ರು. ನಾನು ಅವ್ರನ್ನ ಕೂಡ ಹಾಕಿ ನಿಮ್ಮ ಹತ್ರ ಮಾತಾಡಕ್ ಬಂದೆ. ಏನಾದ್ರೂ ಮಾಡಿ ಜೋಗಿ ಅವರೇ, ಇದೆಲ್ಲ ಚೆನ್ನಾಗ್ ಕಾಣಿಸಲ್ಲ. ಜೋಗಿ ಅವರೇ, ನೀವು ಪೊಲೀಸರನ್ನ ಕರೆಸ್ತೀರಾ ಅಥವಾ ನಾನೇ ಕರೆಸ್ಬೇಕಾ? ಇರಿ, ನಾನು ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ನಾನು ನೋಡ್ತೀನಿ, ನೀವು ಬನ್ನಿ ನನ್ನ ಜೊತೆ. ಒಂದು ನಿಮಿಷ ತಾತ. ನಾನು ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ, ಪ್ಲೀಸ್ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಹೊರಗಡೆ ಏನೇನೆಲ್ಲ ನಡೀತಿದ್ಯೋ ಅದೆಲ್ಲ ನನ್ನಿಂದಾನೆ. ನನಗಿದನ್ನೆಲ್ಲ ಹೇಗೆ ನಿಲ್ಸೋದು ಅಂತ ಗೊತ್ತಿದೆ. ಈಗ ನಾನೇ ಹೋಗಿ ನಿಲ್ಲಿಸ್ತೀನಿ. ಸಿಹಿ ಬೇಡ. ಇರು ಒಂದ್ ನಿಮಿಷ. ಸಿಹಿ, ನೀನ್ ಹೊರಗೆ ಹೋಗ್ಬಾರ್ದು. ಅಜ್ಜಿ ಪ್ಲೀಸ್, ಏನು ಆಗೋದಿಲ್ಲ. ಸಿಹಿ ಅಜ್ಜಿ, ನೀನೆಲ್ಲೂ ಹೋಗೋ ಹಾಗಿಲ್ಲ. ಅಪ್ಪ ಪ್ಲೀಸ್, ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. ಈಗ ನೋಡಿ ನನ್ ಮೇಲೆ ಆಣೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೀವೆಲ್ಲರೂ ಇಲ್ಲೇ ಇರಿ, ನಾನೇ ಹೋಗ್ಬರ್ತೀನಿ. ಹೃದಯದಲ್ಲಿ ಅವನ್ ಬಾಲಿಗೆ ಯಾವುದೇ ರೀತಿ ಸ್ಥಾನ ಇಲ್ಲ ಅನ್ನೋದನ್ನ ನಾನು ಅವನಿಗೆ ತೋರಿಸ್ತೀನಿ. ನನ್ನ ಹೃದಯದಲ್ಲಿ ಏನಾದ್ರೂ ಇದ್ರೆ ಅದು ಈ ಆಕಾಶ್ ಮೇಲಿರೋ ದ್ವೇಷ ಅಷ್ಟೆ. ನನ್ನ ಇಡೀ ಪರಿವಾರ ಪ್ರತಿ ಹೆಜ್ಜೆಲೂ ನನ್ನ ಜೊತೆಗಿದೆ. ಈಗ ನೀನ್ ಹೇಳೋ ಯಾವುದೇ ಸುಳ್ಳು ಅಥವಾ ಯಾವುದೇ ಸಂಚು ಈ ಮನೇಲಿ ನಡೆಯೋದಿಲ್ಲ. ಮೋಸದಿಂದ ನಿನ್ನನ್ನ ಮದ್ವೆ ಆದೆ ಅಲ್ವಾ? ನಾನು ಮಾಡಿದ ತುಂಬಾ ದೊಡ್ಡ ತಪ್ಪು ಏನ್ ಗೊತ್ತಾ? ನಾನ್ ನಿನ್ನನ್ನ ಅತಿಯಾಗಿ ನಂಬಿದ್ದು, ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದು. ಆದ್ರೆ ಈ ಪ್ರೀತಿ ಬದಲಾಗಿ ನನಗ್ ಸಿಕ್ಕಿದ್ದು ಬರೀ ಮೋಸ ಅಷ್ಟೆ. ಈಗ ನನಗೂ 23 ದಿನ ಬೇಕು ಈಗ ನನ್ನ ಹೃದಯದಲ್ಲಿ ಈ ಆಕಾಶ್ಗೋಸ್ಕರ ಯಾವುದೇ ಪ್ರೀತಿ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡೋದಕ್ಕೆ. ನಿನ್ನ ಹೆಸರನ್ನ ನಾನು ಶಾಶ್ವತವಾಗಿ ತೆಗ್ದಾಕಿದ್ದೀನಿ. ಮನಸಲ್ಲಿ ನಿನ್ಗೋಸ್ಕರ ಏನಾದ್ರೂ ಇದ್ರೆ ಅದು ಬರೀ ದ್ವೇಷ ಅಷ್ಟೆ. ಇದೇ ನಾನು ನಿನಗೆ ಕೊಡ್ತಿರೋ ಕೊನೆ ಅವಕಾಶ. 23 ದಿನ, 24ನೇ ದಿನ ನೀನು ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕಿ ಈ ಮನೆಯಿಂದ ಹೊರಟೋಗ್ತಾ ಇರಬೇಕು. ನಾನು ಇಲ್ಲಿಂದ ಹೋಗೋದು ನಿನ್ ಜೊತೆ ಮಾತ್ರ. ಕೆಲ್ಸದವರು ಈ ತರ ಎಲ್ಲ ಮಾತಾಡೋದಿಲ್ಲ ಆಕಾಶ್. ಸಿಹಿ,
ನೆನ್ಪಲ್ಲಿರ್ಲಿ ಆಕಾಶ್ ಚಾಟರ್ಜಿ, ಒಂದೇ ಒಂದ್ ತಪ್ಪು ಮಾಡಿದ್ರು ಆಗ ನೀನು ಈ ಮನೆಯಿಂದ ಹೊರಗಿರ್ತೀಯ. ಇಪ್ಪತ್ಮೂರು ದಿನ ತುಂಬಾ ದೂರದ ಮಾತು. ನೀನಿಲ್ಲಿ 3 ದಿನಾನು ಇರಲ್ಲ ಆಕಾಶ್ ಚಾಟರ್ಜಿ.